श्री भगवानुवाच अनन्याश्चिन्तयन्तो मां ये जनाः परिवासते अनन्याश्चिन्तयन्तो मां ये जनाः परिवासते तेषां नित्याभियुक्तानां योगक्षेमं वहाम्यहम् तेषां नित्याभियुक्तानां योगक्षेमं वहाम्यहम् ಪರಮ ಪುರುಷೋತ್ತಮನಾಗಿರ್ತಕ್ಕಂಥ ಭಗವಂತ ಸಮಸ್ತ ಜಗತ್ತಿಗೆ ಆಶ್ವಾಸನೆಯನ್ನು ನೀಡಿದ್ದಾನೆ. ಯಾರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆ ಭಗವನ್ ನಾಮಾವಳಿಗಳನ್ನು ಪಠನ ಮಾಡ್ತಾರೋ, ಭಗವನ್ನ ಸ್ತುತಿಯನ್ನು ಮಾಡ್ತಾರೋ, ಅಂಥವರ ಯೋಗಕ್ಷೇಮವನ್ನು ಭಗವಂತನು ಸ್ವತಃ ಅನವರತವಾಗಿ ಅವನ್ನು ಕಾಪಾಡ್ತಾನೆ ಎನ್ನುವುದಾಗಿ ಭಗವಂತನ ಆಶ್ವಾಸನೆ ಇದೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಈ ರೀತಿಯಾಗಿ ಭಗವಂತನು ಪ್ರತಿ ಯುಗದಲ್ಲಿಯೂ ಕೂಡ ಯಾವಾಗ ಯಾವಾಗ ಅಧರ್ಮವು ತಾಂಡವಾಡ್ತದೋ, ಅಧರ್ಮವು ತಲೆಯೆತ್ತದೋ ಅಂತಹ ಸಂದರ್ಭದಲ್ಲಿ ಅವತಾರವನ್ನೆತ್ತಿ ಜಗತ್ತನ್ನು ಕಾಪಾಡೋದಕ್ಕೋಸ್ಕರ, ಯಾರು ಅಧರ್ಮಿಗಳಾಗಿರ್ತಾರೋ ಅವರನ್ನು ನಾಶ ಮಾಡೋದಕ್ಕೋಸ್ಕರವಾಗಿಯೇ ಈ ಜಗತ್ತಿನ ರಕ್ಷಣೆಗಾಗಿಯೇ ಪುನಃ ಪುನಃ ಯುಗದ ಆರಂಭದಲ್ಲಿ ಅವತಾರವನ್ನು ಎತ್ತುತ್ತಾನೆ. आर्ता विषण्णा शिथिलाश्च भीता अघोरेषु च व्याधिषु वर्तमाना आर्ता विषण्णा शिथिलाश्च भीता अघोरेषु च व्याधिषु वर्तमाना संकीर्त्य नारायण शब्दमात्रं विमुक्त दुःखा सुखिनो भवन्तु संकीर्त्य नारायण शब्दमात्रं विमुक्त दुःखा सुखिनो भवन्तु. ಯಾರು ಅತ್ಯಂತ ದುಃಖದಿಂದ ಕೂಡಿರ್ತಾರೋ, ಯಾರು ಶೈಥಿಲ್ಯವನ್ನ ಶಾರೀರಿಕ ಶೈಥಿಲ್ಯವನ್ನು ಹೊಂದಿರ್ತಾರೋ, ಯಾರು ಅತ್ಯಂತ ಭಯಭೀತರಾಗ್ತಾರೋ, ಘೋರವಾದ ವ್ಯಾಧಿಗಳಿಂದ ಯಾರು ಪರಿತಪಿಸ್ತಿರ್ತಾರೋ, ಇವರೆಲ್ಲರೂ ಕೂಡ ಆ ಭಗವಂತನ ನಾಮಸ್ಮರಣೆ ಮಾತ್ರದಿಂದ ಇವೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕಳೆದುಕೊಂಡು ಆತ್ಮಶಾಂತಿಯನ್ನು ಸುಖವನ್ನು ಹೊಂದುತ್ತಾರೆ. ಕಾಯೇನ ವಾಚಾ ಮನಸೇಂದ್ರಿಯೈವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೇ ಸ್ವಭಾವಾತ್ ಕಾಯೇನ ವಾಚಾ ಮನಸೇಂದ್ರಿಯೈವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೇ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕಾಯ ವಾಚ ಮನಸ ತ್ರಿಕರಣ ಅಂತ ಏನು ನಾವು ಹೇಳ್ತೇವೆ, ಈ ಮೂರು ವಿಧವಾಗಿರ್ತಕ್ಕಂತಹ ಏನು ಕ್ರಿಯೆಗಳು ಶಾರೀರಿಕವಾಗಿ ಮಾನಸಿಕವಾಗಿ ವಾಚಿಕವಾಗಿ ನಡೆಯತಕ್ಕಂತಹ ಸಕಲ ಕ್ರಿಯೆಗಳೂ ಕೂಡ ಆ ಭಗವದರ್ಪಣ ಮಾಡೋಣ, ಭಗವಂತನಿಗೆ ಅರ್ಪಣೆಯಾಗಲಿ, ಆ ರೀತಿ ನಾವು ನಡೆದುಕೊಳ್ಳೋಣ. ಯದಕ್ಷರ ಪದ ಭ್ರಷ್ಟಂ ಮಾತ್ರಹೀನಂ ಚ ಯದ್ ಭವೇತ್ ಯದಕ್ಷರ ಪದ ಭ್ರಷ್ಟಂ ಮಾತ್ರಹೀನಂ ಚ ಯದ್ ಭವೇತ್ ತತ್ ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ. ವಿಸರ್ಗ. ಈವರೆಗೆ ನಾವು ಮಾಡಿರ್ತಕ್ಕಂತಹ ಈ ಪಾರಾಯಣ ಏನಿದೆ, ಭಗವನ್ ನಾಮಾವಳಿಗಳ ಜಪನ ಏನಿದೆ, ಪಾರಾಯಣ ಸಂದರ್ಭದಲ್ಲಿ ನಮ್ಮಿಂದ ಆಗಿರ್ತಕ್ಕಂತಹ ಯಾವುದೇ ದೋಷಗಳು, ಅದು ಪದಭ್ರಷ್ಟತೆ ಇರಬಹುದು, ಅಕ್ಷರ ಉಚ್ಚಾರಣೆಯ ದೋಷ ಇರಬಹುದು, ಯಾವುದೇ ರೀತಿಯ ದೋಷಗಳು ಸಂಭವಿಸಿದ್ರೂ ಸಹ ಅದೆಲ್ಲವನ್ನು ಕ್ಷಮಿಸು ಎನ್ನುವುದಾಗಿ ಆ ಭಗವಂತನಲ್ಲಿ ಪ್ರಾರ್ಥಿಸೋಣ. ವಿಸರ್ಗ ಬಿಂದು ಮಾತ್ರಾಣಿ ಪದ ಪಾದಾಕ್ಷರಾಣಿ ಚ ವಿಸರ್ಗ ಬಿಂದು ಮಾತ್ರಾಣಿ ಪದ
अक्षराणि च न्यूनानि च अतिरिक्तानि क्षमस्व पुरुषोत्तम न्यूनानि च अतिरिक्तानि क्षमस्व पुरुषोत्तम पठने ಮಾಡಿರತಕ್ಕಂತ ಶ್ಲೋಕಗಳ ಮಧ್ಯದಲ್ಲಿ ಬರತಕ್ಕಂತ ಬಿಂದುವಾಗಿರಬಹುದು ವಿಸರ್ಗವಾಗಿರಬಹುದು ಪದಗಳ ವ್ಯತ್ಯಾಸವಾಗಿರಬಹುದು ಈ ರೀತಿ ಯಾವುದೇ ರೀತಿಯಾಗಿ ಇರತಕ್ಕಂತ ದೋಷಗಳು ನಮ್ಮಿಂದ ಸಂಭವಿಸಿದರೂ ಕೂಡ ಆ ಎಲ್ಲ ದೋಷಗಳು ನಿವಾರಣೆಯಾಗಿ ಆ ಭಗವಂತನ ಸಂಪೂರ್ಣ ಅನುಗ್ರಹ ನಮ್ಮ ನಿಮ್ಮೆಲ್ಲರ ಮೇಲೆ ಆಗಲಿ ಎನ್ನುವುದಾಗಿ ಆ ಭಗವಂತನಲ್ಲಿ ಪ್ರಾರ್ಥಿಸೋಣ ಲೋಕಾ ಸಮಸ್ತ ಸುಖಿನೋ ಭವಂತು ಹೇಳಿರತಕ್ಕಂತಹ ಈ ಜಪಪಾರಾಯಣ ಯಜ್ಞ ಆ ಭಗವಂತನಿಗೆ ಅರ್ಪಣೆಯಾಗಲಿ ಶ್ರೀ ವಾಸುದೇವಾ